ಸಾಲಗಾರರಾಗಿರಬಾರ್ದು ರಾತ್ರಿಯ ನಂತರ ಹಗಲು ಬರುತ್ತೆ ಹಗಲಿನ ನಂತರ ರಾತ್ರಿ ಬರುತ್ತೆ ಅಂತ ತಿಳಿದವರೆಲ್ಲ ಜ್ಞಾನಿಗಳೇ ಇದನ್ನೇ ಜೀವನ ಅನ್ನೋದು ಇದೊಂದು ಜೀವನದ ತುಂಬ ಮೂಲ ಜ್ಞಾನ ಅಂತಾರೆ ಹೀಗೆ ಜಗತ್ತಿನ ಸೃಷ್ಟಿಯೆಲ್ಲ ಬೇಕು ಬೇಡಗಳ ನಡುವೆ ಹರಿತಾ ಇದೆ ನೋಡಿ ಆ ಬೇಕು ಒಂದರಲ್ಲೇ ಬದುಕೋಕ್ಕಾಗಲ್ಲ ಅದಕ್ಕೆ ಉತ್ತರ ಧ್ರುವದಲ್ಲೇ ಬದುಕೋಕ್ಕಾಗಲ್ಲ ಬೇಡ ಒಂದರಲ್ಲೇ ಬದುಕೋಕ್ಕಾಗಲ್ಲ ದಕ್ಷಿಣ ಧ್ರುವದಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ ಈ ಬೇಕು ಬೇಡಗಳ ಸಮ್ಮಿಲನವಾಗುವುದೇ ಕರ್ಕಾಟ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೂ ಇರುವಂತಹ ಭೂಮಧ್ಯ ರೇಖೆಯ ಆವರಣದಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇದೆ ಅತ್ಯಂತ ಹೆಚ್ಚು ಪ್ರಾಣಿ ವರ್ಗ ಇದೆ ಸಸ್ಯವರ್ಗ ಇದೆ ಇದು ಅಂದರೆ ಬೇಕು ಬೇಡಗಳ ನಡುವೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಈ ಬೇಕು ಬೇಡಗಳ ಹಿಡಿತ ಕಳೆದುಕೊಂಡವರಿಗೆ ಅನಾರೋಗ್ಯ ಉತ್ಪತ್ತಿ ಆಗುತ್ತೆ ಬೇಕು ಜಾಸ್ತಿ ಆದವರಿಗೆ ಸಕ್ಕರೆ ಕಾಯಿಲೆಗಳು ಬೇಡ ಜಾಸ್ತಿಯಾದವರಿಗೆ ಉಪ್ಪಿನ ಕಾಯಿಲೆಗಳು ಬರುತ್ತೆ ಅತ್ಯಂತ ಹೆಚ್ಚು ಶೋಷಣೆಗೊಳಪಟ್ಟ ಹೆಣ್ಣು ಜೀವನವೇ ಜಿಗುಪ್ಸೆ ಆದಾಗ ಬಿ ಪಿ ಬರುತ್ತೆ ಅತ್ಯಂತ ಆಸೆ ಪಡುವಂತಹ ವ್ಯಕ್ತಿ ಆಸೆ ತೀರದೆ ಹೋದಾಗ ಶುಗರ್ ಬರುತ್ತೆ ಹೀಗೆ ನಮ್ಮ ಅನಾರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವ ವಿಧಾನ ಅಂದರೆ ಔಷಧಿಯಲ್ಲ ಅದಕ್ಕಿಂತ ಮೂಲ ಅಂದರೆ ನಾವು ತಿಳ್ಕೊಬೇಕಾಗಿರೋದು ನಮಗೆ ಈ ಬೇಕು ಬೇಡಗಳ ಗೊಂದಲದಿಂದ ಮುಕ್ತರಾಗಬೇಕು ನಾವು ಅದನ್ನು ಬಿಡಿ ಅಂತಲ್ಲ ಅದನ್ನು ಕೊಲೆ ಮಾಡಿ ಅಂತಲ್ಲ ಆ ಬೇಕು ಬೇಡಗಳು ನಮ್ಮ ಹಿಡಿತದಲ್ಲಿರಬೇಕು ಈ ಬೇಕು ಬೇಡಗಳು ನಮ್ಮ ಹಿಡಿತ ತಪ್ಪುವುದು ಯಾವಾಗ ಅಂದರೆ ನಾವು ಪರರ ಮೇಲೆ ಡಿಪೆಂಡ್ ಆದಾಗ ಏನು ಪರಹರ ಮೇಲೆ ಡಿಪೆಂಡ್ ಆಗೋದು ಅಂದರೆ ಸಾಲ ನಮ್ಮ ಹತ್ರ ಇರುವಷ್ಟರಲ್ಲಿ ನಡೆಯುವ ವಿಧಾನ ನಮ್ಮ ಸ್ವತಂತ್ರವನ್ನ ನಮಗೆ ಕೊಡುತ್ತೆ ಪರತಂತ್ರಕ್ಕೆ ಹೋಗುವುದು ಅಂದರೆ ಇನ್ನೊಬ್ಬರ ಹಣದಲ್ಲಿ ಬದುಕುವುದು ನಾವು ಅವರ ಅಧೀನವಾಗುವುದು ಅಂತರ್ಥ ಹೀಗ ಆಯಿತು ಸಾಲ ಈ ವಿಚಾರಗಳನ್ನು ನಮ್ಮ ಧರ್ಮಗ್ರಂಥಗಳು ಎಷ್ಟು ಹೇಳಿದ್ರು ಅದರ ಭಾಷೆ ನಮಗೆ ಅರ್ಥ ಆಗದೆ ನಾವು ಈ ಗೊಂದಲಗಳಲ್ಲಿ ಬಿದ್ವಿ ಸಾಲವಿಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಥರ ಪ್ರತಿಯೊಬ್ಬರು ವಾದ ಆಗಿದೆ ಇವತ್ತು ಚಾರ್ಟೆಡ್ ಅಕೌಂಟೆಂಟ್ ಹೇಳ್ತಾನೆ ನಿನ್ನ ಟ್ಯಾಕ್ಸ್ ಉಳಿಸ್ಬೇಕು ಅಂದರೆ ಸಾಲ ತಗೋಬೇಕು ಅಂತ ಟ್ಯಾಕ್ಸ್ ಅಂದರೆ ಏನು ಟ್ಯಾಕ್ಸ್ ಅಂದರೆ ದೇಶ ಅಲ್ವಾ ಟ್ಯಾಕ್ಸ್ ನಾವು ಕಟ್ಟದೇ ಇದ್ರೆ ನಾವು ಓಡಾಡೋದಕ್ಕೆ ರಸ್ತೆ ಇರೋದಿಲ್ಲ ನಾವು ಅನುಭವಿಸೋದಕ್ಕೆ ವಿದ್ಯುತ್ ಇರೋದಿಲ್ಲ ಅದು ನಾವು ಟ್ಯಾಕ್ಸ್ ಕಟ್ಟಲೂಬಾರ್ದು ದೇಶದಿಂದ ವ್ಯವಸ್ಥೆನೂ ಬೇಕು ಅವಾಗ ವ್ಯವಸ್ಥೆಯಲ್ಲಿ ಮೋಸ ಉತ್ಪತ್ತಿ ಆಗುತ್ತೆ ಆ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅಂದರೆ ಓದಿದವರು ಈ ವೆಷನೈಸ್ಡ್ ಎಜುಕೇಶನ್ ಅನ್ನು ಪಡೆದವರೆಲ್ಲ ಇನ್ನೊಬ್ಬರ ಗುಲಾಮರಾಗಿ ಬದುಕಂಗಾಯ್ತು ಓದದೇ ಇರೋವರು ನಾಯಕರಾಗ್ತಾರೆ ಅಂತ ಚರ್ಚೆಲ್ಲಿ ಹೇಳ್ದ ಆ ನಾಯಕರು ಸ್ವಾರ್ಥಿಗಳಾಗ್ತಾರೆ ಆ ಸ್ವಾರ್ಥಿಗಳು ನಮಗೆ ಮತ್ತೆ ಅಧೀನ ಆಗ್ತಾರೆ ಅಂತ ಹೇಳ್ದ ಒಂದು ಕರ್ನಾಟಕದಷ್ಟು ದೊಡ್ಡದಿರುವಂತಹ ಒಂದು ಲಂಡನ್ ಒಂದು ಇಂಗ್ಲೆಂಡ್ ನಮ್ಮ ಎಷ್ಟು ಬೃಹದಾಕಾರದ ದೇಶಗಳು ಆಫ್ರಿಕಾ ನಮ್ಮ ದೇಶ ಎಲ್ಲವನ್ನ ರೂಲ್ ಮಾಡಬೇಕು ಅಂದರೆ ಆ ಆರೆಂಚ್ ಬ್ರೈನ್ ಸಾಕು ಅಂತ ಹೇಳಿದೆ ಚರ್ಚಲ್ ಆ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಇರುವ ಅಂತರ ಆರೆಂಚು ಆ ಆರೆಂಚ್ ಒಳಗಡೆ ಇರುವಂತಹ ಬ್ರೈನಿಂದ ಅಂದ ನಾವು ಈ ಜಗತ್ತನ್ನೇ ಲೂಟ್ ಮಾಡ್ಬೋದು ಅಂತ ಕಂಡಿಡ್ದೆವು ನಾನು ಹೀಗೆ ನಮ್ಮ ಮೇಲೆ ವಿದೇಶಿಯರ ಆಕ್ರಮಣ ಶುರುವಾಯಿತು ನೋಡಿ ಆ ಬೇಕು 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 ಅನ್ನೋರೆಲ್ಲ ದಿಕ್ಕ ಸೇರಿಕೊಂಡ್ರು ಬೇಡ ಬೇಡ ಅನ್ನುವ ನಮ್ಮ ದಕ್ಷಿಣದವರೆಲ್ಲ ಆಧ್ಯಾತ್ಮಿಕ ಆಸಕ್ತಿ ಬೇಡ ಅನ್ನೋದರಿಂದ ಆಧ್ಯಾತ್ಮಿಕ ಉತ್ಪತ್ತಿ ಆಗುತ್ತೆ ಬೇಕು ಅನ್ನೋದರಿಂದ ಐಷಾರಾಮಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ನೋಡಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರಗಳು ದಕ್ಷಿಣದಿಂದ ಉತ್ತರದ ಕಡೆ ಹೋಗಿದೆ ಬುದ್ಧಿಸಮ್ ನೋಡಿ ದಕ್ಷಿಣದಲ್ಲಿ ಹುಟ್ಟಿತು ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಯಿತು ಈ ಬೇಕು ಬೇಕು ಅನ್ನುವ ಲೂಟಿ ಕೋರರೆಲ್ಲ ಬ್ರಿಟಿಷಿಂದ ಬಂದ್ರು ಅಫ್ಘಾನಿಸ್ತಾನಿಂದ ಬಂದ್ರು ಎಲ್ಲ ನಾರ್ತ್ ವೆಸ್ಟ್ ಕಂಟ್ರೀಸ್ ಇಂದ ನಮ್ಮ ಕಡೆ ದಬ್ಬಾಳಿಕೆ ಶುರುವಾಯಿತು ಅಂದರೆ ಅವ್ರು ಬೇಕು ಬೇಕು ಅನ್ನುವುದಕ್ಕೆ ನಾವು ಬಲಿಯಾದ್ವಿ ಅಲ್ವಾ ಹೀಗೆ ಪ್ರಕೃತಿ ಎನ್ನೆ ಬಳಸಿಕೊಂಡು ಪ್ರಕೃತಿಯಲ್ಲಿರುವ ಈ ಸೃಷ್ಟಿಯ ಚರಾಚರಗಳೆಲ್ಲ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಪ್ರಯತ್ನವೇ ಆಸೆ ಮತ್ತೆ ದ್ವೇಷ ಈ ಆಸೆ ದ್ವೇಷಗಳ ಹಿಡಿತಕ್ಕೆ ನಾವು ಸಿಗದೇ ಇದ್ದಾಗ ನಮ್ಮಲ್ಲಿ ಪ್ರಖರವಾದ ಅಮೃತ ಬಿಂದು ಉತ್ಪತ್ತಿ ಆಗುತ್ತೆ ಅದು ನಮ್ಮನ್ನು ಪ್ರಭಾವಲೆಯಾಗಿ ಮಾಡಿ ಪ್ರತಿಯೊಬ್ಬರೂ ನಮ್ಮನ್ನು ಇಷ್ಟಪಡುವಂಗೆ ಆಗ್ತಾರೆ ಯಾರಲ್ಲಿ ಆಸೆ ದ್ವೇಷ ಇರುತ್ತೋ ಅವರಿಗೆ ವಶ ಇರೋದಿಲ್ಲ ಅವರನ್ನು ಯಾರೂ ಇಷ್ಟಪಡೋದಿಲ್ಲ ಈ ಆಸೆ ದ್ವೇಷಗಳನ್ನು ಮೀರಿ ನಿಂತಾಗ ಅವರಲ್ಲಿ ವಶೀಕರಣ ಉತ್ಪತ್ತಿ ಆಗುತ್ತೆ ಅದನ್ನೇ ಆಕರ್ಷಣ ಸಂಕರ್ಷಣ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಬರಬೇಕು ನಮ್ಮನ್ನು ಪ್ರತಿಯೊಬ್ಬರೂ ಪ್ರೀತಿಸಬೇಕು ಅಂದರೆ ನಮ್ಮಲ್ಲಿ ಆಸೆ ಇರಬಾರ್ದು ದ್ವೇಷ ಇರಬಾರ್ದು ಯಾವ ರೀತಿ ಇರಬಾರ್ದು ಅಂದರೆ ಆ ಆಸೆಯನ್ನು ಸಿಗುವುದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಆಸೆ ಕೊಡುವುದರಲ್ಲಿ ಆಸೆ ಇರಬೇಕು ದ್ವೇಷದಲ್ಲಿ ಆಸೆ ಇರಬೇಕು ಅಂದರೆ ಅದನ್ನು ಪ್ರತ್ಯಾಹಾರ ಅಂತ ಕರೆದ್ರು ಇವಾಗ ಅಣ್ಣ ಆಜಾರೆ ಆಸೆಯಾಗಿತ್ತು ಕರಪ್ಷನ್ ಇಲ್ಲದೆ ಇರುವಂಥ ದೇಶ ಆಗಬೇಕು ಅಂತ ಆಸೆಗಳು ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಪ್ರತಿಯೊಬ್ಬರ ಎದುರು ಮನುಷ್ಯನ ಆಸೆ ನಮ್ಮದಾಗಬೇಕು ನಮ್ಮ ದ್ವೇಷ ಎದುರು ಮನುಷ್ಯನದಾಗಬೇಕು ಇದನ್ನ ಪ್ರತಿ ಆಹಾರ ಅಂತಾರೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ವಿರುದ್ಧ ದಿಶೆಗೆ ತಿರುಗಿಸುವುದು ನಾವು ನಮ್ಮ ಎದುರಿಗಿರುವಂತಹ ಪ್ರಕೃತಿಯಲ್ಲಿರುವ ಒಂದು ಕೋಗಿಲೆ ಹಾಡಿದಾಗ ಕೇಳಬೇಕು ಅನಿಸೋದಿಲ್ಲ ನಮಗೆ ಅದೇ ಕೋಗಿಲೆಯ ಹಾಡನ್ನು ಎಲ್ಲೋ ಒಂದು ಮಿಷನ್ ಹೇಳ್ತಾ ಇದ್ರೆ ಒಂದು ಒಂದು ಸಿಸ್ಟಮ್ ಹೇಳಿದ್ರೆ ಅದನ್ನು ಹುಡುಕೊಂಡು ಹೋಗ್ತೀವಿ ಅದನ್ನು ಸಾಲ ಮಾಡಿ ಆ ಸಿಸ್ಟಮ್ ತಗೋತೀವಿ ನಮ್ಮ ಎದುರುಗಡೆ ಇರುವ ಸೃಷ್ಟಿಯ ಸೌಂದರ್ಯವನ್ನು ಸವಿಯೋದಿಲ್ಲ ಅದನ್ನು ಕ್ರಿಯೇಟ್ ಮಾಡಿರುವಂತಹ ಟಿ ವಿಗಳನ್ನು ಖರ್ಚು ಮಾಡಿ ಅದನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತೀವಿ ಅದು ಬೇಡ ಅಂತ ಹೇಳಿಲ್ಲ ಆಸೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಸಾಲವಿಲ್ಲದೆ ಆ ವಸ್ತುಗಳನ್ನು ಪಡೆಯುವ ವಿಧಾನ ನಾವು ಕಲ್ತ್ಕೋಬೇಕು ಇದರಲ್ಲಿ ಯಾರು ಐಶ್ವರ್ಯವಂತರು ಅಂತ ಬರುತ್ತೆ ಅಂದರೆ ಅತಿ ಐಷಾರಾಮಿ ಕಾರಲ್ಲಿ ಹೋಗುವ ಐಶ್ವರ್ಯವಂತ ಅನ್ಕೋತೀವಿ ನೋಡಿದ್ರೆ ಆ ವ್ಯಕ್ತಿಗೆ ಎಸಿಯಲ್ಲಿಯೂ ಕೂಡ ಬಿಸಿ ಆಗೋಷ್ಟು ಧಗೆ ಆ ಕಾರಲ್ಲಿ ಕೂತಾಗಿರುತ್ತೆ ಯಾಕಂದರೆ ಆ ಕಾರು ಪೂರ ಇನ್ನೊಬ್ಬರ ಹಣದಲ್ಲಾಗಿರುತ್ತೆ ಅದನ್ನು ತಿಳಿಬೇಕು ಹತ್ತು ಕೋಟಿ ಆಸ್ತಿ ಇರುವವನು ಐದು ನೂರು ರೂಪಾಯಿ ಸಾಲ ಇದ್ದರೂ ಕೂಡ ಆತ ಸಾಲವಿಲ್ಲದವನಿಗಿಂತ ಬಡವ ಇದ್ದ ಹಾಗೆ ಇದನ್ನು ತಿಳಿದವನು ಯಾವತ್ತೂ ಇನ್ನೊಬ್ಬರನ್ನು ಕಂಪೇರ್ ಮಾಡ್ಕೊಂಡು ಬದುಕೋದಿಲ್ಲ ಐಶ್ವರ್ಯದ ನಿಜವಾದ ಅರ್ಥ ಅಂದರೆ ಸುಖ ಸುಖ ಇಲ್ಲದಾಗ ಶಾಂತಿಯಲ್ಲಿಂದ ಬರುತ್ತೆ ಈ ಸುಖ ಬರಬೇಕು ಅಂದರೆ ನಮಗೆ ಬುದ್ಧಿ ಮತ್ತು ಭಾವನೆ ಎರಡೂ ಇರಬೇಕು ಈ ಬುದ್ಧಿ ಭಾವನೆಗಳು ನಮ್ಮಲ್ಲಿ ಬರಬೇಕು ಅಂದರೆ ಸೌಜನ್ಯ ನಮ್ಮಲ್ಲಿರಬೇಕು ನಮ್ಮಿಂದ ಯಾರಿಗಾದ್ರೂ ಕೆಟ್ಟದ ಆಗ್ತಾ ಇದೆ ಅಂತ ಅವರ ಮನಸ್ಸಿಗೆ ಅನಿಸಿದ್ರೆ ಅವರಿಂದ ದೂರ ಹೋಗಬೇಕು ನಮ್ಮಿಂದ ಒಳ್ಳೆಯ ನಂಬಿಕೆ ಪಡೆದಿದ್ದಾರೆ ಅಂದರೆ ಅವರಿಗೆ ಹತ್ತಿರ ಹೋಗಬೇಕು ಹೀಗೆ ಬದುಕುವ ಸುಖ ಇದೆಯಲ್ಲ ಅದು ನಿಜವಾದ ಸುಖ ನಮಗೆ ಬದುಕುವ ಸಾಮರ್ಥ್ಯ ಕೊಟ್ಟಿರುವಂತಹ ಸುಖ ಕೊಟ್ಟಿರುವಂತಹ ಈ ಆಯುಧ ಇದೆಯಲ್ಲ ನಮ್ಮ ದೇಹ ಈ ದೇಹವನ್ನು ಕಾಪಾಡ್ಕೋಬೇಕು ಅದಕ್ಕೆ ವ್ಯಾಯಾಮ ಮಾಡಬೇಕು ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು ನಾವು ಅದಕ್ಕೆ ಚೀಟ್ ಮಾಡ್ತೀವಿ ಅದಕ್ಕೋಸ್ಕರ ಖರ್ಚು ವ್ಯಯ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಕಾರನ್ನ ಸರ್ವಿಸ್ ಕೊಟ್ಟರೆ ಅರವತ್ತು ಸಾವಿರ ಆದರೂ ಕೊಟ್ಬಿಡ್ತೀವಿ ಒಂದು ದೇಹಕ್ಕೆ ಏನಾದರೂ ಒಂದು ಸುಖ ಬೇಕು ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ತೀವಿ ಬಾರ್ಗೇನ್ ಮಾಡ್ತೀವಿ ಯಾವುದಕ್ಕೆ ಏನು ಮಾಡಬೇಕು ಅನ್ನೋ ತಿಳುವಳಿಕೆನೆ ಜ್ಞಾನ ಕಂಡ್ರಿ ಏನು ಮಾಡಬೇಕು ಈ ದೇಹಕ್ಕೆ ಸ್ವಚ್ಛತೆಯನ್ನು ಕಾಪಾಡುವುದು ಶೌಚ ತುಂಬಾ ಇಂಪಾರ್ಟೆಂಟ್ ಇದು ಅ ಶೌಚಮ್ ನಾಪಿ ಚಾಚಾರೋ ಅಂತ ಹೇಳ್ತಾನೆ ಕೃಷ್ಣ ಅಂದ್ರೆ ಈ ಶೌಚವಿಲ್ಲದೆ ಇರೋದು ಆ ದೇಹವನ್ನ ಸ್ವಚ್ಛವಾಗಿಡಕ್ಕೂ ಸಮಯ ಇಲ್ಲ ಆ ದೇಹಕ್ಕೆ ಎಷ್ಟು ಸಮಯಕ್ಕೆ ಆಹಾರ ಕೊಡಬೇಕು ಏನು ಕೊಡಬಾರದು ಅನ್ನೋ ತಿಳುವಳಿಕೆ ಇದೆಯಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ದೇಹಕ್ಕೆ ಒಂದು ಗಂಟೆಯನ್ನು ಕೊಡಬೇಕು ನಮಗೆ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯ ಪ್ರತಿದಿನದ ಸಮಯದಲ್ಲಿ ಒಂದು ಗಂಟೆ ದೇಹಕ್ಕೆ ಕೊಡಬೇಕು మొందు గంట దేశ